ಇತ್ತೀಚೆಗೆ ಬಾಲಿವುಡ್ ನಲ್ಲಿ ಮಿಂಚ್ತಾ ಇರುವ ಸೌತ್ ಸಿನಿಮಾ ತಾರೆಯರ ಸಂಖ್ಯೆ ಹೆಚ್ಚಾಗಿದೆ. ನಾ ಮುಂದು ತಾ ಮುಂದು ಅಂತ ಸೌತ್ ನಟ ನಟಿಯರು ಬಾಲಿವುಡ್ ನಲ್ಲಿ ಅದೃಷ್ಟ ಪರೀಕ್ಷೆಗೆ ಇಳಿತಿದ್ದಾರೆ. ಈ ಸಾಲಿನಲ್ಲಿ ನಟಿ ರಶ್ಮಿಕಾ ಮಂದಣ್ಣ, ವಿಜಯ್ ದೇವರಕೊಂಡ ಸೇರಿದಂತೆ ಹಲವರು ಇದ್ದಾರೆ. ಈ ಬಗ್ಗೆ ಇದೀಗ ನಟಿ ಪ್ರಿಯಾಮಣಿ ಮಾತನಾಡಿದ್ದಾರೆ. ಸೌತ್ ಕಲಾವಿದರನ್ನ ಬಾಲಿವುಡ್ ನಲ್ಲಿ ಹೇಗೆ ನಡೆಸಿಕೊಳ್ತಾರೆ, ಯಾವ ಆಧಾರದ ಮೇಲೆ ಸೌತ್ ಕಲಾವಿದರನ್ನ ಆಯ್ಕೆ ಮಾಡಲಾಗುತ್ತೆ ಎನ್ನುವ ಬಗ್ಗೆ ಪ್ರಿಯಾಮಣಿ ತಿಳಿಸಿದ್ದಾರೆ. ಪ್ರಿಯಾಮಣಿ ಕೂಡ ಈಗ ಬಾಲಿವುಡ್ ಸಿನಿಮಾ ಮತ್ತು ವೆಬ್ ಸಿರೀಸ್ ಗಳಲ್ಲಿ ಬ್ಯುಸಿ ಆಗಿದ್ದಾರೆ. ಫ್ಯಾಮಿಲಿ ಮ್ಯಾನ್ ವೆಬ್ ಸಿರೀಸ್ ಬಳಿಕ ಪ್ರಿಯಾಮಣಿಗೂ ಬಾಲಿವುಡ್ ನಲ್ಲಿ ಬೇಡಿಕೆ ಹೆಚ್ಚಾಗಿದೆ. ಪ್ರಿಯಾಮಣಿ ಸದ್ಯ ಅಜಯ್ ದೇವಗನ್ ಅವರ ಮೈದಾನ ಮತ್ತು ರಾಣಾ ದಗ್ಗುಬಾಟಿಯ ವಿರಾಟ ಪರ್ವಂ ಸಿನಿಮಾಗಳಲ್ಲಿ ಅಭಿನಯಿಸ್ತಾ ಇದ್ದಾರೆ. ಸಂದರ್ಶನ ಒಂದರಲ್ಲಿ ಪ್ರಿಯಾಮಣಿ ಬಾಲಿವುಡ್ ನಲ್ಲಿ ಸೌತ್ ತಾರೆಯರನ್ನ ಹೇಗೆ ನಡೆಸಿಕೊಳ್ಳಲಾಗುತ್ತೆ, ಯಾವ ಆಧಾರದ ಮೇಲೆ ಸೌತ್ ಸಿನಿಮಾ ತಾರೆಯರನ್ನ ಬಾಲಿವುಡ್ ಮಂದಿ ಆಯ್ಕೆ ಮಾಡ್ತಾ ಇದ್ರು ಎನ್ನುವ ಬಗ್ಗೆ ಮಾತನಾಡಿದ್ದಾರೆ. ಕೊನೆಗೂ ಬಾಲಿವುಡ್ ನಲ್ಲಿ ದಕ್ಷಿಣದ ಪ್ರತಿಭೆಗಳು ಮನ್ನಣೆಯನ್ನ ಪಡಿತಾ ಇದ್ದಾರೆ. ಈ ಹಿಂದೆ ಶ್ರೀದೇವಿ, ರೇಖಾ, ಹೇಮಾ ಮಾಲಿನಿ, ವೈಜಯಂತಿ ಮಾಲಾ ಅಂತವರು ಬಾಲಿವುಡ್ ಚಿತ್ರರಂಗವನ್ನ ಆಳಿದ ಕಾಲವೊಂದಿತ್ತು, ಮತ್ತು ಅದರ ನಂತರ ಒಂದು ಕೊರತೆ ಸೃಷ್ಟಿಯಾಯಿತು. ನಾವು ಬಾಲಿವುಡ್ ನಲ್ಲಿ ಕೇವಲ ಹಿಂದಿ ಮಾತನಾಡುವ ನಟರನ್ನ ಮಾತ್ರ ಹೊಂದಿದ್ದೇವೆ. ಚೆನ್ನೈ, ಕೇರಳದ ಕಲಾವಿದರು ಯಾರಾದರೂ ಆಗಿರಬಹುದು, ಅವರು ಹಿಂದಿಯಲ್ಲಿ ಅಲ್ಲಿನ ಶೈಲಿಯಲ್ಲಿಯೇ ಮಾತನಾಡಬೇಕಿತ್ತು. ಅಂತಹವರನ್ನ ಮಾತ್ರ ಆಯ್ಕೆ ಮಾಡಲಾಗ್ತಾ ಇತ್ತು. ನಾನು ಕೂಡ ಅಂತಹ ಸಾಕಷ್ಟು ಚಿತ್ರಗಳನ್ನ ನೋಡಿದ್ದೇನೆ, ಮತ್ತು ದಕ್ಷಿಣ ಭಾರತೀಯರು ಹಿಂದಿಯನ್ನ ಅವರ ಶೈಲಿಯಲ್ಲಿ ಮಾತನಾಡುವುದಿಲ್ಲ ಅಂತ ನಾನು ಭಾವಿಸಿದ್ದೇನೆ. ಬಹುಶಃ ಇದು ಅವರ ಕಲ್ಪನೆ ಅಷ್ಟೇ. ಒಂದು ಹಂತದ ನಂತರ ಬಾಲಿವುಡ್ ನಲ್ಲಿ ಇದನ್ನ ನಿಲ್ಲಿಸಲಾಗಿದೆ. ದಕ್ಷಿಣದ ತಂತ್ರಜ್ಞರು ಬಾಲಿವುಡ್ ನ ಗಮನವನ್ನ ಸೆಳೀತಾ ಇದ್ದಾರೆ ಅಂತ ಪ್ರಿಯಾಮಣಿ ಹೇಳ್ಕೊಂಡಿದ್ದಾರೆ. ಇದರ ಜೊತೆಗೆ ಮಾತನ್ನ ಮುಂದುವರೆಸಿದ ಪ್ರಿಯಾಮಣಿ, ಸಾಕಷ್ಟು ದಕ್ಷಿಣ ಭಾರತದ ತಂತ್ರಜ್ಞರು ಬಾಲಿವುಡ್ಗೆ ಬಂದು ತಮ್ಮ ಛಾಪನ್ನ ಮೂಡಿಸಿರುವುದನ್ನ ನಾನು ನೋಡಿದ್ದೇನೆ. ಈಗ ದಕ್ಷಿಣದ ಪ್ರತಿಭೆಗಳು ಇಲ್ಲಿ ಬಾಲಿವುಡ್ ನಲ್ಲಿ ಗುರುತಿಸಲ್ಪಡ್ತಾ ಇದ್ದಾರೆ, ಮತ್ತು ದಕ್ಷಿಣದ ತಾರೆಯರು ಸಹ ತಮ್ಮ ಅರ್ಹತೆಯನ್ನ ಪಡೆದುಕೊಳ್ತಾ ಇದ್ದಾರೆ. ಇದು ನನಗೆ ತುಂಬಾ ಸಂತೋಷವಾಗ್ತಾ ಇದೆ ಅಂತ ಪ್ರಿಯಾಮಣಿ ತಿಳಿಸಿದ್ದಾರೆ.